ಬಿಜೆಪಿಯವರು ಯಾವ ರೀತಿ ಅದನ್ನ ದುರುಪಯೋಗ ಪಡಿಸ್ತಾ ಇದ್ದಾರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥವ್ರು ಯಾವತ್ತೂ ಕೂಡ ಬ್ರಿಟಿಷರು ಏನು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಹೋರಾಟ ಕೆಚ್ಚದೆಯಿಂದ ಹೋರಾಟ ಮಾಡಿರ್ತಕ್ಕಂಥವ್ರು ಟಿಪ್ಪು ಸುಲ್ತಾನ್ ಅದೇ ರೀತಿ ಅನೇಕ ಜನರು ಮುಸಲ್ಮಾನರ ಹೆಸರು ಹೇಳೋದಿದ್ರೆ ಸಾವಿರಾರು ಜನ ಇದ್ದಾರೆ ದೆಹಲಿಯಲ್ಲಿ ನಮ್ಮ ಇಲ್ಲಿಗೆ ಹೋದ್ರೆ ಕಾಣ್ತದೆ ಯಾವುದು ದೆಹಲಿ ಗೇಟ್ ಅಲ್ಲಿ ಬರೆದಿರ್ತಕ್ಕಂಥ ಸಂಖ್ಯೆಯಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ ಇದನ್ನೆಲ್ಲ ಮರೆಮಾಚಿಕೊಂಡು ಕೇವಲ ಯಾವುದೇ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಲಿಲ್ಲ ಈ ದೇಶದ ಯಾವುದೇ ಒಂದು ಪ್ರಗತಿಯ ಬಗ್ಗೆ ಹೋರಾಟ ಮಾಡಲಿಲ್ಲ ಅವರು ಹೋರಾಟ ಮಾಡಿದ್ದಾರೆ ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಸರ್ಟಿಫಿಕೇಟ್ ಕೊಡ್ಬೋದು ತೊಂದರೆ ಇಲ್ಲ ರಾಮ ಜನ್ಮಭೂಮಿ ಬಗ್ಗೆ ಹೋರಾಟ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ ಇವತ್ತು ಸುಂದರವಾದ ರಾಮ ಜನ್ಮಭೂಮಿ ಆಗೋದಿದ್ರೆ ಅದು ಅವರ ಕೊಡುಗೆ ಅಂತ ಹೇಳ್ಬೋದು ಆದರೆ ಒಟ್ಟಾರೆಯಾಗಿ ದೇಶದ ಜನರಿಗೆ ಭಾರತೀಯ ಜನತಾ ಪಕ್ಷದವರ ಸಂಘ ಪರಿವಾರದ ಕೊಡುಗೆ ಏನಿದೆ ಅಂತೇಳಿ ನಾನು ಕೇಳ್ತಾ ಇದ್ದೆ ಮತ್ತು ಇಂದಿರಾ ಗಾಂಧಿಯವ್ರನ್ನ ಶುಲ್ಕವಾಗಿ ಮಾತಾಡ್ತಾರೆ ನೆಹರು ಕುಟುಂಬದವರ ಹೆಸರನ್ನು ತೆಗಿಬೇಕು ಅಂತ ಹೇಳ್ತಾರೆ ನಾವು ಇವತ್ತು ಈ ದೇಶಕ್ಕಾಗಿ ಅನೇಕ ತ್ಯಾಗಗಳನ್ನು ಜೀವವನ್ನು ಅವರು ಕೊಟ್ಟಿದ್ದಾರೆ ಅಂಥವರ ಹೆಸರನ್ನು ತೆಗೆದು ಸಂಘ ಪರಿವಾರದವರ ಹೆಸರನ್ನು ಹಾಕೊಂಡು ನೋಡಿದರೆ ಬಹುಶಃ ಇವರ ಒಂದು ಎಜೆಂಡಾ ಏನಿದೆ ಅಂದರೆ ಈ ದೇಶದಲ್ಲಿ ಕಾಂಗ್ರೆಸ್ನವರು ಏನು ಮಾಡಿಲ್ಲ ಎಲ್ಲ ನಾವೇ ಸಂಘ ಪರಿವಾರದವರು ಏನು ನಾವು ಹಿಂದುತ್ವದ ಪ್ರತಿಪಾದಕರು ಏನಿದೆ ನಾವೇ ಎಲ್ಲ ಮಾಡಿದ್ದು ಅಂತೇಳಿ ತೀರ್ಮಾನ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವತ್ತು ಮೋದಿಯವರ ಹೆಸರಲ್ಲಿ ಸ್ಟೇಡಿಯಂ ಮಾಡ್ಬೋದು ಅವರು ಜೀವಂತವಾಗಿದ್ದಾರೆ ಇವತ್ತು ಬೇರೆ ಬೇರೆ ನಮ್ಮ ಕಾಂಗ್ರೆಸ್ನವರ ನಾಯಕರುಗಳ ಹೆಸರನ್ನು ತೆಗೆದು ಅವರ ಹೆಸರನ್ನು ಹಾಕ್ತಾ ಇದ್ದಾರೆ ಈಗ ವಾಜಪೇಯಿಯವರ ಹೆಸರು ಇದೆ ಕೆಲವು ಯೋಜನೆಗಳಲ್ಲಿ ನಾವು ತೆಗಿಬೇಕು ಅಂತ ಹೇಳ್ತಾ ಇದ್ದೀವಿ ಆದರೆ ಹೊಸ ಯೋಜನೆ ಬಂದಾಗ ಅವರ ಹೆಸರು ಹಾಕ್ಕೊಳ್ಳಿ ಸಂಘ ಪರಿವಾರದವ್ರ ಹೆಸರು ಹಾಕ್ಕೊಳ್ಳಿ ಇನ್ನೊಬ್ಬರ ಹೆಸರು ಅದಕ್ಕೆ ನಮ್ಮ ಆಕ್ಷೇಪ ಇಲ್ಲ ನಮ್ಮ ನಾಯಕರುಗಳ ಈ ದೇಶಕ್ಕಾಗಿ ಪ್ರಾಣವನ್ನು ಈ ದೇಶಕ್ಕೆ ಸರ್ವಸ್ವವನ್ನು ಎಲ್ಲ ಸ್ವತ್ತುಗಳನ್ನು ದಾನ ಮಾಡಿರ್ತಕ್ಕಂಥ